ಏನ್ ಮೇಡಮ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೀರಂತ ಅದಕ್ಕೆ ಥ್ಯಾಂಕ್ಸ್ ಹೇಳಲು ಬಂದಿರುವೆ ಜೈರಾಜ್ ನಿನ್ನ ಥ್ಯಾಂಕ್ಸ್ ಅವಶ್ಯಕತೆ ನನಗಿಲ್ಲ ಬಂದ ದಾರಿಯಿಂದ ಸೋಂಕು ಇಲ್ಲದೆ ಹೊರಟು ಹೋಗು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ರಾಧ ನೋಡು ರಾಧ ನೀನು ಐಪಿಎಸ್ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ ಎಂದು ಅಹಂಕಾರ ಪಡಬೇಡ ಏಯ್ ಅದನ್ನು ಕೇಳಲು ನೀನು ಯಾರು ನಾನು ಯಾರು ನಿನ್ನ ಕೆನ್ನೆಯನ್ನು ಕುಕ್ಕಿ ತಿನ್ನಲು ಬಂದಿರುವ ಪ್ರೇಮ ಕುಮಾರ ಐಜರ ರಾಧ ನೀನು ಅಧಿಕಾರ ಸ್ವೀಕರಿಸಿದರೊಳಗಾಗಿ ನಿನ್ನ ಕೆನ್ನೆಗೆ ನಾನು ಮುತ್ತು ಕೊಡಲಿಲ್ಲವೆಂದರೆ ನನ್ನ ಹೆಸರು ಜೈರಾಜ್ ಪಾಟೀಲ್ ಲೇಲ ಏ ಉಚ್ಚ ನಾಯಿ ಬಾಯಿಗೆ ಬಂದ ಹಾಗೆ ಬಗಳ ಬಿಡ ನನ್ನ ತಂದೆ ನಿನ್ನನ್ನು ಶಾಲೆಯಲ್ಲಿ ಎಡು ಎಡು ಹೊಡೆದ ಕಾರಣಕ್ಕೆ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ನೀನು ಬಂದಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ ಏ ದೇವರಾಜ್ ನಾನು ಮಾಡಿದ ತಪ್ಪಿಗಾಗಿ ನನ್ನ ಮಗಳನ್ನು ಶಿಕ್ಷೆ ಕೊಡಬೇಡ ನೀನು ನೇರವಾಗಿದ್ದರೆ ನನ್ನ ಮೇಲೆ ತೀರಿಸಿಕೋ ಲೇಂಬುದಿಯಾ ನಿನ್ನ ಮೇಲೆ ತೀರಿಸಿಕೊಳ್ಳಬೇಕಾ ಸೇಡು ನಿನ್ನ ಮಗಳು ಚೆಲುವಿನ ಚಿತ್ತಾರದ ಗೊಂಬೆ ಅಂತಿರುವ ಈ ರಾಧಾ ಈ ಚೆಲುವೆ ರಾಧೆಯನ್ನು ಬಿಟ್ಟು ಬಿಡಲು ಅದೆದ್ದಿಗೂ ಸಾಧ್ಯವಿಲ್ಲ ಏ ನಾಯಿ ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ರಾಮ ಲಕ್ಷ್ಮಣ ಅಂತಿರುವ ನನ್ನಂದಿರು ನಿನ್ನ ರುಂಡವನ್ನು ಸೀಳುತ್ತಾರೆ ರಾಧಾ ಈ ನಿನ್ನ ಅಣ್ಣಂದಿರು ನನ್ನನ್ನು ಒಂದು ಕೂದಲನ್ನು ಅಲಗಾಡಿಸಲು ಸಾಧ್ಯವಿಲ್ಲ ಒಂದು ವೇಳೆ ಅವರು ಏನಾದರೂ ನನ್ನ ತಂಟೆಗೆ ಬಂದರೆ ಅವರನ್ನು ಗುಂಡಿಕ್ಕಿ ಕೊಲ್ಲುವುದೇ ಈ ಜೈ ರಾಣದ ಉದ್ದೇಶ ಮುಗಿತು ನಿನ್ನ ನನ್ನ ಮಗಳ ಮೇಲೆ ಕೈ ಮಾಡಿದ್ದಕ್ಕಾಗಿ ನನ್ನ ಮಕ್ಕಳು ಸುಮ್ಮನೆ ಇರುತ್ತಾರೆ ಏನು ಏನು ಮಾಡುವಲೇ ಮುದಿಯಾ ನಿನ್ನ ತುಂಡು ತುಂಡಾಗಿ ಕತ್ತರಿಸುತ್ತಾರೆ ಲೇ ಮುದಿಯಾ ಮುಟ್ಟುತ್ತೇನೆ ನೋಡೋ ನಿನ್ನ ಮಗಳನ್ನು ಪ್ರಾಣ ನನ್ನದು ಹೋಗುತ್ತೆಯೋ ಅಥವಾ ನಿನ್ನದೇ ಹೋಗುತ್ತದೆ ಎಂದು ಏ ಕೋಪಕ ನಿನ್ನ ಕಾಮದ ತೀರಿಸಿಕೊಳ್ಳುವ ಆಸೆ ಇದ್ರೆ ಎಷ್ಟೋ ಜನ ವೇಷವಾಟಿಕೆಯರು ಹೊಟ್ಟೆಗೆ ಇಟ್ಟಿಲ್ಲದೆ ತಿರುಗಾಡುತ್ತಿದ್ದಾರೆ ಅಂತವರ ಹತ್ತಿರ ಹೋಗಿ ನಿನ್ನ ಕಾಮದ ತೀರಿಸ್ಕೋ ಅದನ್ನು ಬಿಟ್ಟು ನನ್ನನ್ನು ಮುಟ್ಟಲು ಏನಾದ್ರೂ ಬಂದಿದ್ದೆ ಆದ್ರೆ ಈ ಹೆಣ್ಣು ಚಂಡಿ ಚಾಮುಂಡಿ ಆಗಬೇಕಾಗುತ್ತದೆ ಎಚ್ಚರ ಎಚ್ಚರ ಹೇಳಿವ್ಯಾ ಹುಚ್ಚು ಹೆಣ್ಣು ಮುಗಿಯಿತು ಏ ಶಮಜ ಮುಗಿಯಿತು ಇನ್ನು ನಮ್ಗಳ ಶೀಲದ ಕತೆ ಪಾಪಿ ನನ್ನ ತಂದೆಯ ಪ್ರಾಣವನ್ನು ತೆಗೆದುಕೊಂಡಿಲ್ಲ ಈ ಹೆಣ್ಣು ಸುಮ್ಮನೆ ಬಿಡುವುದಿಲ್ಲ ನಿನ್ನ ಸೇಡನ್ನು ನಾನು ತೀರಿಸಿಕೊಳ್ಳ ಏನು ನಿನ್ನ ನಿನ್ನ ತಂದೆ ಸತ್ತು ಹೋದ ಅವನ ಹೆಣದ ಮುಂದೆ ನಿನ್ನನ್ನು ಮಾನಭಂಗ ಮಾಡುತ್ತೇನೆ ಬಿಡು ನನ್ನನ್ನು ಬಿಟ್ಬಿಡು ನಿನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ನನ್ನ ಏನು ಮಾಡಬೇಡ ಬಿಡಬೇಕಾ ನಿನ್ನ ತಂದೆ ಶವದ ಮುಂದೆ ನಿನ್ನ ಬಾಣಭಂಗ ಸಾಹೇಬ್ರಿ ನನ್ನ ತಂದೆಯನ್ನು ನೀವು ಆಸ್ಪತ್ರೆಗೆ ಸೇರಿಸಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಲೇ ಪಾಪಿ ನಿನ್ನ ಕಾಮದಾಹವನ್ನು ತೀರಿಸಿಕೊಳ್ಳಲು ಒಂದು ಜೀವದ ಜೊತೆ ಆಟ ಆಡುತ್ತಿಲ್ಲ ನಾಚಿ ಆಗುದಿಲ್ಲ ಮಗನ ನಿನಗೆ ನೀನೆ ಅವನಲ್ಲೇ ಅವಳಿಗೆ ಹೇಳಲಿಕ್ಕೆ ನೀನೇನು ಸೋದರ ಮಾವನೋ ಇಲ್ಲ ಹೊರಹೊಟ್ಟಿದ ಅಣ್ಣನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇರದಿದ್ದರೆ ನಿನಗೂ ಇದೇ ಪರಿಸ್ಥಿತಿ ಬರಬೇಕಾಗುತ್ತದೆ ಆಚಾರ ಅಪ್ಪಾಜಿ ಅಪ್ಪಾಜಿ ಒಂದು ಸಾರಿ ಕಣ್ಣು ಬಿಟ್ಟು ಈ ನಿನ್ನ ಮಗಳನ್ನು ನೋಡಿ ಅಪ್ಪಾಜಿ ನೋಡಿ ಏನಮ್ಮ ಏನಾಯ್ತು ಸರ್ ಈ ಚಾಂಡಾಳ ನನ್ನ ತಂದೆಗೆ ಶೂಟ್ ಮಾಡಿದ
ಸಾಹೇಬ್ರೆ ಅದನ್ನೆಲ್ಲ ಆಮೇಲೆ ಮಾತನಾಡಿದ್ರೆ ಆಯ್ತು, ಮೊದಲು ಇವರಿಗೆ ಚಿಕಿತ್ಸೆ ಕೊಡಿ. ಲೇ ಡಾಕ್ಟರ್, ಇವನಿಗೆ ನೀನು ಏನಾದರೂ ಚಿಕಿತ್ಸೆ ಕೊಡಲು ಮುಂದಾದ್ರೆ ಆ ಶ್ಯಾಮಾಜನಿಗೆ ಬಂದ ಪರಿಸ್ಥಿತಿ ಮಗನೇ ನಿನಗೂ ಬರುತ್ತದೆ. ಏನು ಹೋಗಿಲ್ರಿ? ನಾನು ಸತ್ತರ ಚಿಂತೆ ಇಲ್ಲ, ಆದರೆ ನನ್ನನ್ನು ಮಾತು ನಡೆಸಿ ಕೊಡಿ ಡಾಕ್ಟರ್ ಸಾಹೇಬರೇ. ಹಾ, ಏನದು ನಿಮ್ಮ ಮಾತು ಅಂಕಲ್? ನೋಡ್ರಿ ಸಾಹೇಬರೇ, ನನ್ನ ಸಾಯುವ ಮುಂಚೆ ನನ್ನ ಇಬ್ಬರು ಮಕ್ಕಳಿಗೆ ಹೇಳಬೇಕು. ನನ್ನ ಮಗಳನ್ನು ಕಣ್ಣ ಮುಂದೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಬೇಕು. ನಿಮ್ಮ ಎಲ್ಲರ ಮುಂದೆ ನನ್ನ ಪ್ರಾಣ ಬಿಡಬೇಕು, ಇದೇ ನನ್ನ ಕೊನೆಯ ಆಸೆ. ಅಂಕಲ್, ಎಲ್ಲಿದ್ದಾರೆ ನಿನ್ನ ಮಕ್ಕಳು? ಸರ್, ನನ್ನ ಅಣ್ಣಂದಿರು ನನ್ನ ಅತ್ತಿಗೆ ಮನೆಯಲ್ಲಿ ಇದ್ದಾರೆ ಸರ್. ಲೇ ಮುದಿಯಾ, ಇಂದು ಹೆಣ್ಣು ನಿನ್ನ ಮಕ್ಕಳ ಮೇಲೆ ನಿನಗೆ ಹಂಬಲವೇ? ನೀನು ಬದುಕಿರುವಾಗ ಮಗನೇ ಅವರನ್ನು ಎಂದಿಗೂ ನೋಡಲು ಸಾಧ್ಯವಿಲ್ಲ. ಹಲೋ ಹಲೋ ಹಲೋ, ಯಾರು? ಹಾ, ಶಿವ ಅವರ ಮನೆ ಇದು. ಹೇಳಿ ಸರ್, ಏನಾಗಬೇಕಾಗಿದೆ? ಇಲ್ಲಿ ರೋಡ್ ಆಸ್ತೆ ಮಸ್ತರ ಬರಬೇಕಾಗಿ ವಿನಂತಿ. ಯಾಕೆ ಸರ್, ಏನಾಗಿದೆ? ಕೇವಲ ಎರಡೆರಡು ನಿಮಿಷ ಕೆಲಸ ಇದೆ, ಬರಬೇಕು. ಬರದಿದ್ದಾರೆ. ಹಾ ಡಾಕ್ಟರ್, ಹೇಗಿದೆ ಇವರ ಆರೋಗ್ಯ? ಸರ್, ತುಂಬಾ ಕ್ರಿಟಿಕಲ್ ಆಗಿದೆ, ಬೇಗನೆ ಅವರನ್ನು ಆಸ್ಪತ್ರೆಗೆ ಸಲ್ಲಿಸಬೇಕು, ಇಲ್ಲಾಂದ್ರೆ ನೀವು ಯಾರಂತ ನಮಗೆ ಗೊತ್ತಾಗ್ಲಿಲ್ಲ. ಹಾ, ನಾನು ಈ ಜಿಲ್ಲೆಗೆ ಬಂದ ಹೊಸ ಪೊಲೀಸ್ ವರಿಷ್ಠ ಅಧಿಕಾರಿ ಮಾತನಾಡೋದು. ಸರ್, ಹೇಗಾದ್ರೂ ಮಾಡಿ, ನನ್ನ ತಂದೆಯನ್ನು ನೀವೇ ಕಾಪಾಡಿ ಸರ್, ನೀವೇ ಕಾಪಾಡಿ. ಲೇ ನಾಯಿ, ನನ್ನ ಮಗನೇ, ಯಾರಿಗೆ ಫೋನ್ ಮಾಡುತ್ತಿರುವೆ ನೀನು? ಲೇ ಪಿಸಿ, ಅರೆಸ್ಟ್ ಮಾಡಿಬಿಡಿ ಅವನನ್ನು. ತಂಗಿ, ಏಕಮ್ಮ, ಏನಾಯ್ತು, ಏನ್ ಕೇಳ್ತಾ ಇರ್ಲಿ? ಅಣ್ಣ, ನಾನು ರಿಸಲ್ಟ್ ನೋಡ್ಬೇಕಂತ ಕಾಲೇಜ್ಗೆ ಹೋಗುತ್ತಿದ್ವಿ. ಅಡ್ಡ ದಾರಿಯಲ್ಲಿ ಬಂದ ಆ ಜೈರಾಜ್ ಬಾಯಿಗೆ ಬಂದ ಹಾಗೆ ಮಾತನಾಡಿ ನನ್ನ ಮೇಲೆ ಅತ್ಯಾಚಾರ ಮಾಡಲು ಬಂದ. ಅದನ್ನು ತಡೆಯಲು ಹೋದ ನನ್ನ ತಂದೆಗೆ ಶೂಟ್ ಮಾಡಿದ. ಅಣ್ಣ, ತಂಗಿ, ಏನ್ ಹೇಳ್ತಾ ಇದ್ದ ಮಾಡಿನು? ಆ ಕೆಟ್ಟ ಜೈರಾಜ್ನ ತಂಗಿ ಅನ್ನ ತಂದೆಗೆ ಶೂಟ್ ಮಾಡಿಬಿಟ್ಟನೆ, ಹಾಗೂ ನಿನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದನೆ. ಲೇ ಜೈರಾಜ್, ಅಪ್ಪಾಜಿ ಅಪ್ಪಾಜಿ, ಏನಾಯ್ತು? ಯಾರು ಅಂದು ಇಬ್ಬರನ್ನು ಮಾಡಿ ಹೇಳು, ಹೇಳು ಅಪ್ಪಾಜಿ, ಸಾವಕಾಶ ಹೇಳು. ದವಾಖಾನೆಗೆ ಹೋಗೋಣ. ನನ್ನ ಮಗಳ ಮೇಲೆ ಸೇಡಿ ತೀರಿಸಿಕೊಳ್ಳ ರಾಜೇಶ್ ಅಪ್ಪಾಜಿ. ಅಪ್ಪಾಜಿ, ನಮ್ಮನ್ನು ಅಗಲಿ ಹೋಗಿ ಬಿಟ್ಟೆನಪ್ಪ. ಇನ್ನು ಮುಂದೆ ನಾವು ಯಾರನ್ನು ಅಪ್ಪ ಅಂತ ಕರಿಬೇಕು? ನನ್ನ ಅಪ್ಪ ಸತ್ತರೂ ನನಗೆ ಇಟ್ಟ ದುಃಖ ಬರುತ್ತಿದ್ದಿಲ್ಲ. ನಮ್ಮನ್ನು ಈಟಿರ್ತ ತಿನಿಸಿ ಉಣಿಸಿ ದೊಡ್ಡವರನ್ನ ಮಾಡಿದಿ ಅಪ್ಪಾಜಿ. ನಿನ್ನ ಸಾವಿಗೆ ಕಾರಣಾದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನೀನು ನರಳಿ ನರಳಿ ಸತ್ತಂಗಿ, ಅವನು ನರಳಿ ನರಳಿ ಸಾಯದಿದ್ದರೆ ಆ ಕೆಟ್ಟ ಸೋಳೆ ಮಗನ
ನರಳಿ ನರಳಿ ಸಾಯುವಂಗ ಮಾಡದಿದ್ದರೆ ನಾವು ನಿಮ್ಮ ರಕ್ತಕ್ಕೆ ಹುಟ್ಟಿಲ್ಲನ್ನು ಕೊರಿ. ರಾಧಾ ಶಿವ, ರಾಧಾ ಲಕ್ಷ್ಮೀ ಶಿವ, ತಂದೆನನ್ನು ತಗೊಂಡು ನಮ್ಮ ಹೊಲದಲ್ಲಿ ಹೋಗಿ ಮಣ್ಣು ಮಾಡೋನು ನಡೆರಿ. ನೋಡಿ ತಮಗೋಳ, ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಮಾಡಿದ್ದೇನೆ, ಅವರನ್ನ ಉಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮ ಅಪ್ಪಾರು ಇನ್ನಿಲ್ಲ. ಇಲ್ಲಿ ಬಿಡಿ ಸರ್, ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರ, ನಿಮಗೇನು ಒಂದು ಪ್ರಯೋಜನ? ಆ ಕೆಟ್ಟ ಸೂಳೆ ಮಗ ಜಯರಾಜ್ ನೋಡುತ್ತಿರು. ಜಯರಾಜ್ ನನ್ನ ತಂದೆ ಅಲ್ಲದೆ ಹಾಗೂ ನನ್ನ ಚಿಕ್ಕಪ್ಪ ಹಾಗೂ ನನ್ನ ಚಿಕ್ಕಮ್ಮನನ್ನು ಕೊಲೆ ಮಾಡಿದ ನಿಮ್ಮ ಇಬ್ಬರನ್ನು ನಾನು ಎಂದಿಗೂ ಸುಮ್ಮನೆ ಬಿಡುವುದಿಲ್ಲ. ಲೇ ಜಯರಾಜ್, ಮುಂದೆ ನೋಡುತ್ತಿರು ಮಗನೇ, ನಿನ್ನ ಅಟ್ಟಹಾಸಕ್ಕೆ ಮಟ್ಟ ಹಾಕಲಿಲ್ಲ ಅಂದ್ರೆ ನನ್ನ ಹೆಸರು ರೈತ ರಾಜೇಶನ ತಮ್ಮ ಶಿವನೇ ಅಂತ ಕರೆಯಬೇಡ. ಅಲ್ಲ, ಮೊದಲು ಅಪ್ಪನ ಅಂತ್ಯಕ್ರಿಯೆ ಮಾಡೋಣ ನಡೆಯಿರಿ. ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು, ಏನಾದರೇನೋ ಗುರುಗೆ ಎತ್ತಾರೋ ಎತ್ತಾರೋ ಎತ್ತಾರೋ.